ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೆಲವೊಂದು ಮುಖ್ಯವಾದ ಮಾಹಿತಿಗಳು ಕೂಡ ಬಂದಿದ್ದಾವೆ. ಅವುಗಳನ್ನು ತಿಳಿಸುವ ಪ್ರಯತ್ನ ಮಾಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದ ಲೈಕ್ ಮಾಡಿ. ಇಲ್ಲಿ ನೋಡೋದಾದರೆ ಇಲ್ಲಿ ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ಕೂಡ ಬದಲಾವಣೆ ಮಾಡಿದ್ದಾರೆ. ಯಾವ ರೀತಿ ಚೇಂಜಸ್ ಮಾಡಿದ್ದಾರೆ, ಎಮ್ ಸಿ ಕ್ಯೂನ ತಂದಿದ್ದಾರೆ. ಶೇಕಡಾ 40% ಈಸಿ ಇರುತ್ತೆ, 40% ಮೀಡಿಯಂ, 20% ಟಫ್ ಇರ್ತದೆ. ನಿಮಗೆ ಯಾವ ರೀತಿ ಬದಲಾವಣೆ ಆಗಿದೆ ಅದೆಲ್ಲ ನಿಮಗೆ ಗೊತ್ತು. ನಿಮಗೆ ಪರೀಕ್ಷೆ ಈಸಿ ಇರುತ್ತೆ, ನೀವು ಕೂಡ ಸ್ಕೋರ್ ಮಾಡ್ಬೋದು. ಪಾಸಿಂಗ್ ವಿದ್ಯಾರ್ಥಿಗಳು, ಪಾಸ್ ಆಗೋ ವಿದ್ಯಾರ್ಥಿಗಳು ಕೂಡ ಜಾಸ್ತಿ ಆಗ್ತಾರೆ. ಇದ್ರ ಬಗ್ಗೆ ಎಲ್ಲ ನಾವು ನಿಮಗೆ ನೋಟಿಫೈ ಮಾಡಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇರುತ್ತೆ, ಇಲ್ಲಿ ನಿಮಗೆ ಪಿ ಯು ಸಿ ಪರೀಕ್ಷಾ ಪ್ರಶ್ನೆಪತ್ರಿಕೆಯಲ್ಲಿ ಬದಲಾವಣೆ ಕೂಡ ಮಾಡಿದ್ದಾರೆ. ಅದೇ ರೀತಿ ನಿಮಗೆ ಲಿಖಿತ ಪರೀಕ್ಷೆ ಮತ್ತು ಪ್ರಾಯೋಗಿಕ ಪರೀಕ್ಷೆಗೆ ಒಟ್ಟಾರೆ ಅಂಕಗಳನ್ನು ಯಾವುದೇ ಬದಲಾವಣೆ ಮಾಡಿಲ್ಲ. ಇದಕ್ಕೆ ಅಪ್ಡೇಟ್ಗಳು ನಿಮಗೆ ಈಸಿಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಹೇಗಿತ್ತು ಅದೇ ರೀತಿ ನಿಮಗೆ ಲಿಖಿತ ಪರೀಕ್ಷೆ ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್, ಥಿಯರಿ ಮತ್ತು ಪ್ರಾಕ್ಟಿಕಲ್ ಎಕ್ಸಾಮಲ್ಲೂ ಕೂಡ ಸೇಮ್ ಅಂಕ, ಈ ಹಿಂದೆ ಯಾವ ರೀತಿ ಅಂಕ ಇತ್ತು ಅದೇ ರೀತಿ ಇರ್ತದೆ. ಅದು ಯಾವುದೇ ರೀತಿ ಬದಲಾವಣೆ ಮಾಡಿಲ್ಲ. ಪಾಸಿಂಗ್ ಮಾರ್ಕ್ಸ್ ಕೂಡ ಸೇಮ್, ಅಂಕಗಳು ಕೂಡ ಸೇಮ್ ಆಗಿ ಇಟ್ಟಿರ್ತಾರೆ. ಇಲ್ಲಿ ವಿಜ್ಞಾನ ವಿಭಾಗದಲ್ಲಿ ನಿಮ್ಮ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತಂತ ಗೊತ್ತು ವಿದ್ಯಾರ್ಥಿಗಳಿಗೆ. ಸೈನ್ಸ್ ವಿದ್ಯಾರ್ಥಿಗಳಿಗೆ ಶೇಕಡಾ 70 ಬಂದುಬಿಟ್ಟು, ಶೇಕಡಾ 70% ಬಂದುಬಿಟ್ಟು ಥಿಯರಿ, ಶೇಕಡಾ 30% ಬಂದುಬಿಟ್ಟು ಪ್ರಾಕ್ಟಿಕಲ್ ಇರ್ತದೆ. ಶೇಕಡಾ 70% ಥಿಯರಿ, ಶೇಕಡಾ 30% ಬಂದುಬಿಟ್ಟು ಪ್ರಾಕ್ಟಿಕಲ್ ಪಿ ಯು ಸಿ ಸೈನ್ಸ್ ವಿದ್ಯಾರ್ಥಿಗಳಿಗೆ. ಉಳಿದೆಲ್ಲ ವಿದ್ಯಾರ್ಥಿಗಳಿಗೆ ತಲಾ 100 ಅಂಕಗಳಿಗೆ ಪರೀಕ್ಷೆ ನಡೀತಿತ್ತು. ಅದೇ ಮಾದರಿಯಲ್ಲಿ ಇರುತ್ತೆ, ಯಾವುದೇ ರೀತಿ ಬದಲಾವಣೆ ಇಲ್ಲ.